ಹಾಯ್, ನಮಸ್ಕಾರ. ಇವತ್ತೊಂದು ಗ್ಯಾಜೆಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದ್ದೀನಿ ನಿಮಗೆ ವೈರ್ಲೆಸ್ ಮೌಸ್. ಇದರ ಪ್ರೈಸ್ ಏನಿದೆ, ಇದರಲ್ಲಿ ಏನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ಈ ವೀಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಡಿಯೋ ಶುರು ಮಾಡೋಣ. ಫಸ್ಟ್ ನಮಗೆ ಬಾಕ್ಸ್ ನೋಡೋಕೆ ಈ ರೀತಿ ಸಿಗ್ತಾ ಇದೆ. ಪ್ರೋಟೋನಿಕ್ಸ್ ಟಾಡ್ 1 4-in-1 ವೈರ್ಲೆಸ್ ಆಪ್ಟಿಕಲ್ ಮೌಸ್ ಅಂತೇಳಿ ಅಲ್ಲಿ ಕಾಣ್ತಾ ಇದೆ ನಿಮಗೆ. 2.4 GHz ಒಂದು ವೈರ್ಲೆಸ್ಸು, RGB ಲೈಟ್ಸ್ ಸಹ ಇದೆ, ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಅಪ್ ಟು 9 ಡೇಸ್ ಆಫ್ ಬ್ಯಾಟ್ರಿ ಇದು ನಮಗೆ, ಅಪ್ ಟು 9 ಡೇಸ್ ಆಫ್ ಬ್ಯಾಟ್ರಿ ಬ್ಯಾಕಪ್ ಅಂತ ಅವ್ರು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಮೋರ್ ಆರ್ ಲೆಸ್ ಗೇಮಿಂಗ್ ಥರ ವರ್ಕ್ ಆಗುತ್ತೆ. ಇದು ಅಷ್ಟು ಚೆನ್ನಾಗಿದೆ. ಇದು USB ನ್ಯಾನೋ ಡಾಂಗಲ್ ರಿಚಾರ್ಜಬಲ್ ಬ್ಯಾಟ್ರಿ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ವರ್ಕ್ಸ್ ಓವರ್ 3 ಲ್ಯಾಕ್ಸ್ ಕ್ಲಿಕ್ಸ್, ಲೋ ಎನರ್ಜಿ ಕನ್ಸಪ್ಷನ್, ಅಡ್ಜಸ್ಟಬಲ್ DPI ಬಟನ್ ಇದೆ. ಮತ್ತು ಬಾಕ್ಸ್ ನಮಗೆ ಹಿಂಭಾಗ ನಾವು ನೋಡಿದ್ರೆ ನಮ್ಗೆ ನೋಡೋಕೆ ರೀತಿ ಸಿಗ್ತದೆ ನೋಡಿ. ಕಾಣ್ತಾ ಇದೆ ನಿಮಗೆ ಒಂದು 1500 ರುಪೀಸ್ನ ಒಂದು MRP ಇದೆ ಆ್ಯಕ್ಚುಲಿ, ಆದರೆ ಇದು ಬಂದು 639 ರುಪೀಸ್ ಆಗುತ್ತೆ ನಿಮಗೆ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ. ನಿಮ್ಮ ಮತ್ತೆ ಅವ್ರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಾರ್ಜ್ ಫಾರ್ 3 ಹವರ್ಸ್ ಬಿಫೋರ್ ಫಸ್ಟ್ ಯೂಸ್ ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದರೆ. 3 ಅವರ್ಸ್ ನಾವು ಚಾರ್ಜ್ ಮಾಡಬೇಕಾಗತ್ತೆ, ಆಮೇಲೆ ತದನಂತರ ನಾವು ಇದನ್ನು ಫಸ್ಟ್ ಯೂಸ್ ಮಾಡಬೇಕಾಗತ್ತೆ ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಬನ್ನಿ, ಬಾಕ್ಸ್ನ ಓಪನ್ ಮಾಡೋಣ. ಪ್ರಾಡಕ್ಟ್ ಯಾವ ರೀತಿ ಸಿಗುತ್ತೆ ಅಂತೇಳಿ ಚೆಕ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಮೌಸ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ಒಂದು ಕೇಬಲ್ ಸಹ ಇದೆ. ಮತ್ತು ಒಂದು ಯೂಸರ್ ಮ್ಯಾನ್ಯುಲ್, ನಾರ್ಮಲ್ ಆ್ಯಸ್ ಯೂಶ್ವಲ್ ಆಗಿ ಫೋಟೋನಿಕ್ಸ್ ಕೊಡುವಂಥ ಒಂದು ರಿಜಿಸ್ಟರ್ ಮಾಡೋದಕ್ಕೆ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಒಂದು ಕೋಡ್. ಮತ್ತು ಅದು ಬಿಟ್ಟರೆ ನಮಗೆ ಟಾಡ್ 1 4-in-1 ವೈರ್ಲೆಸ್ ಏನಿದೆ, ಸ್ವಿಚಸ್ ಇದು ಆನ್ ಆಫ್ ಯಾವ ರೀತಿ ಇದೆ ಇಲ್ಲ ನಮಗೆಲ್ಲ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಓಕೆನಾ, ಅದು ಬಿಟ್ಟರೆ ಬನ್ನಿ. ಈ ಒಂದು ಚಾರ್ಜಿಂಗ್ ಕೇಬಲ್ ಮೋರ್ಲೆಸ್ ನಾರ್ಮಲ್ ಆಗಿದೆ. ಚಾರ್ಜಿಂಗ್ ಒಂದು ಕೇಬಲ್ನ ಒಂದು ಕ್ವಾಲಿಟಿ ತುಂಬ ಪ್ರೀಮಿಯಮ್ ಏನಿಲ್ಲ, ಜಸ್ಟ್ ನಾರ್ಮಲ್ ಓಕೆ ಅಂತ ಹೇಳ್ತೀನಿ. ಅದು ಬಿಟ್ಟರೆ ನಮಗೆ ಪ್ರಾಡಕ್ಟೇ ನೋಡೋಕೆ ಈ ರೀತಿ ಸಿಗ್ತಾ ಇದೆ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಪ್ರಾಡಕ್ಟ್ ಅಂತ ಹೇಳಿ ನೋಡಿ. ಕೈಗಿಟ್ಕೊಳೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ಸೈಡ್ಸಲ್ಲೂ ಅಷ್ಟೇ, ನಮಗೆ ಎರಡು ಸ್ವಿಚಸ್ ಸಿಗುತ್ತೆ ನಮಗೆ. ಅದು ಬಿಟ್ಟರೆ ನಮಗೆ ಬಾಕ್ಸ್ನ ಮೌಸ್ನ ಹಿಂಭಾಗದಲ್ಲಿ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ತುಂಬ ಕ್ಲೀನಾಗಿದೆ, ತುಂಬ ಜಾಸ್ತಿ ಅದನ್ನ ಇದರಾಗಿ ಏನು ಜಸ್ಟ್ ಗಲೀಜಾಗಿ ಏನು ಇಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಸ್ಕ್ರಾಲ್ ಬಟನ್ ಇಲ್ಲಿದೆ, ಇದು DPI ಸ್ವಿಚ್ ಇದು ಮಾಡೋದು ಮತ್ತು ನಾವು ಸೆಲೆಕ್ಟ್ ಮಾಡ್ಕೊಳೋದು. ಅದು ಬಿಟ್ಟರೆ ಇದು ಬಂದು ಸ್ವಿಚ್ಚು, ಇದು ಸ್ಕ್ರಾಲ್ ಪೇಜ್ನ ನಾವು ಫ್ರಂಟ್ ಬ್ಯಾಕ್ಗೆ ಹೋಗೋದಕ್ಕೆ ಯೂಸ್ ಆಗುತ್ತೆ ಇದು. ಅದು ಬಿಟ್ಟರೆ ಮತ್ತು ಇದು ಈ ಒಂದು ಲೈಟ್ ವೈಟ್ ಲೈಟು ಇದೆಲ್ಲ ಏನಿದೆಯಾ, ಇದು ಬಂದು RGB ಲೈಟ್ನ ಒಂದು ಮೌಸ್ ಅಲ್ವಾ ಇದು. ನಾನು ಆನ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತೇಳಿ. ಮತ್ತು ಈ ಕಡೆ ನಮಗೆ ನೋಡೋಕ್ಕೆ ರೀತಿ ಸಿಗ್ತಾ ಇದೆ. ಟಾಡ್ 1 ಇನ್ಪುಟ್ 3.7 10 mA ಅಂತೇಳಿ, ಮತ್ತು ಬ್ಯಾಚ್ ನಂಬರ್ಸ್ ಕೆಲವೇನೋ ಇದೆ. ಮತ್ತು ಇದು ಬಂದು ಅಟ್ ಅ ಟೈಮ್ 3 ಅಂತೇಳಿದೆ, 3 ಪ್ರಾಡಕ್ಟ್ಸ್ನ ನಾವು ಕನೆಕ್ಟ್ ಮಾಡ್ಕೋಬೋದು ಪೇರ್ ಮಾಡಿಕೊಂಡು ಬ್ಲೂಟೂತಲ್ಲಿ. ಕೆಲವು ಒಂದು ಡಾಂಗಲ್ ಹಾಕ್ಕೊಂಡು ಇನ್ನೊಂದನ್ನು ಪೇರ್ ಹಾಕ್ಕೊಂಡು ಇದರಲ್ಲಿ ನಾವು ನಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಬೋದು. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ತೀನಿ. ಮತ್ತು ಇಲ್ಲಿ ಡಾಂಗಲ್ ನಮ್ಗೆ ನೋಡೋಕ್ಕೆ ರೀತಿ ಸಿಗ್ತಾ ಇದೆ. ಜಸ್ಟ್ ಇವಾಗ ಆನ್ ಮಾಡಿ ನೋಡೋಣ, ಕಾಣ್ತಾ ಇದೆಯಲ್ಲ, ಆನ್ ಮಾಡ್ತಾ ಇದೀವಲ್ಲ. ಟಾಡ್ 1 ಪ್ಲಸ್ ಮತ್ತು 2.4, ಈಗ 2.4 GHz ಒಂದು ಸೆಲೆಕ್ಟಿವಿಟಿ ಇದೆ, ಇನ್ನೊಂದು ಇವಾಗ ಟಾಡ್ 1 ಅಂತ ಇದೆ, ಈಗ ಟಾಡ್ 1 ಪ್ಲಸ್ಸಲ್ಲಿದೆ. ಜಸ್ಟ್ ಒಂದು ಕ್ಲಿಕ್ ಅಷ್ಟೇ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಇದು ಆ್ಯಕ್ಚುಲಾಗಿ ಇದು ಬಂದು RGB ಲೈಟ್ ಇದೆ ಇದರಲ್ಲಿ. ನನಗೆ ಅನ್ಸ್ದಂಗೆ ಇದನ್ನು ನಾವು ಚಾರ್ಜಿಂಗ್ ಹಾಕಬೇಕು, ಅವ್ರು ಸ್ಪೆಸಿಫೈ ಮಾಡಿದ್ರಲ್ಲ ಚಾರ್ಜಿಂಗ್ ಹಾಕಬೇಕು 3 ಅವರ್ಸ್ ಕಂಟಿನ್ಯೂಸ್ ಚಾರ್ಜ್ ಹಾಕಬೇಕು, ಹಾಗೇನಾದರೂ ಆಗಿ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಡಾಂಗಲ್ ಸಹ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ನೋಡಿ, ಈ ರೀತಿ ಡಾಂಗಲ್ ನಮಗೆ ಇಲ್ಲೇ ನೋಡೋಕ್ಕೆ ಸಿಗುತ್ತೆ. ಟಾಡ್ 1 ಪ್ಲಸ್ಸಲ್ಲಿ ಹೇಳೋಣ, ಎಸ್ ಈ ರೀತಿ ಇದೆ ಮೌಸ್ ನಮಗೆ. ನೋಡೋಣ, ಒಂದು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ನೋಡಿ ಕಾಣ್ತಾ ಇದೆ ನಿಮಗೆ ಮೌಸು ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿ.
ಸೌಂಡು ಸಹ ತುಂಬ ಏನಿಲ್ಲ, ಜಾಸ್ತಿ ಏನಿಲ್ಲ, ಸೌಂಡನ್ನು ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಇಲ್ಲೇ ಕಾಣ್ತಿದ್ದೀನಿ ಮೌಸ್, ಕೀಬೋರ್ಡ್, ಪೆನ್ ಆ್ಯಂಡ್ ಪೆನ್, 2.4 GHz ವೈರ್ಲೆಸ್ ರಿಸೀವರ್. ಇದು ಬಂದು ನಮಗೆ ನೋಡಿ ಆಟೋಮೆಟಿಕ್ಕಾಗಿ ಮೌಸ್ ಕನೆಕ್ಟ್ ಆಗೋಗ್ಬಿಡುತ್ತೆ ಆ್ಯಕ್ಚುಲಾಗಿ. ಇದು ಬಂದು ಬ್ಯಾಕ್ ಬಟನ್, ಇದು ಬಂದು ಫ್ರಂಟ್ ಬಟನ್. ಇದು ಈಗ ನಾನು ಜಸ್ಟ್ ಇನ್ನು ಕ್ಲಿಕ್ ಮಾಡಿದೆ, ಇದು ಬ್ಯಾಕ್ ಬಂದುಬಿಡ್ತು ಆ್ಯಕ್ಚುಲಾಗಿ. ಮತ್ತು ಡಿವೈಸಸ್, ಬ್ಲೂಟೂತ್ ಡಿವೈಸಸ್ ಹೋಗ್ಬಿಟ್ಟು ನೋಡಿ, ಜಸ್ಟ್ ಇದು ಮಾಡಿದ್ರೆ ಬ್ಯಾಕ್ ಬಟನ್, ಇದು ಬ್ಯಾಕ್ ಬಂದುಬಿಡುತ್ತೆ. ಇದು ಒಂದು ಒಳ್ಳೆಯ ವಿಷಯ, ಇದು ಚೆನ್ನಾಗಿ ತುಂಬ ಶಾರ್ಟ್ಕಟ್ ಆಗಿದೆ ಇದು ನಿಜವಾಗ್ಲೂ. ಇಷ್ಟು ತುಂಬಾ ಚೆನ್ನಾಗಿದೆ ಇದು. ಇಲ್ಲಿ ಕಾಣ್ತಾ ಇರಬೇಕು ನೋಡಿ, ನಿಮಗೆ ಕಲರ್ ಲೈಟ್ ಕಾಣ್ತಾ ಇದೆ ಅನಿಸುತ್ತೆ. RGB ಲೈಟ್ ಇದೆ ಸಹ, ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ಒಂದು ಆಫ್ ಮಾಡ್ತೀನಿ ನೋಡಿ ಲೈಟ್, ನಿಮಗೆ ಆವಾಗ ನಿಮಗೆ ಒಂದು ಒಳ್ಳೆ ಐಡಿಯಾ ಸಿಕ್ಬಿಡುತ್ತೆ. ನೋಡಿ ಕಾಣ್ತಾ ಇದೆ ನಿಮಗೆ, RGB ಲೈಟ್ ಇದೆ ಆ್ಯಕ್ಚುಲಿ. ಇದು ಬಂದು ಯೂಸ್ ಮಾಡಬೇಕಾದ್ರೆ ನಮಗೆ ಈ ರೀತಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ತುಂಬ ತುಂಬಾ ಆಪ್ಷನ್ ಇದೆ ಗುರು, ಇದರ ನಿಜ ಚೆನ್ನಾಗಿದೆ ಇದು ನೋಡಿ ಈ ರೀತಿ. ನಿಮಗೆ ಈ ಪ್ರಾಡಕ್ಟ್ ಯಾವ ರೀತಿ ಅನ್ನಿಸ್ತು, ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು 600 ರುಪೀಸ್ಗೆ ನಿಮಗೆ ಇದಕ್ಕನ್ನು ಒಳ್ಳೆಯ ಒಂದು ಪ್ರಾಡಕ್ಟು ನಾನು ಇನ್ನೊಂದು ಪ್ರಾಡಕ್ಟ್ನ ಕೂಡ ಅನ್ಬಾಕ್ಸ್ ಮಾಡಿದ್ದೀನಿ ಸೇಮ್ ಮೌಸಲ್ಲೇ, ಅದು ಕೂಡ ಫೋಟೋನಿಕ್ಸ್ ಅವ್ರದ್ದೇ, 600 ರುಪೀಸ್ ರೇಂಜಲ್ಲೇ. ಅದೂ ಓಕೆ, ಅದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ ಸೈಜು, ಇಷ್ಟು ದಪ್ಪ ಇಲ್ಲ. ಆದರೆ ಇದು ಬಂದು ಗೇಮಿಂಗ್ ಥರ ಇದೆ, ನನಗೆ ಕೆಲವರಿಗೆ ಇದು ಕರೆಕ್ಟ್ಗೆ ಹ್ಯಾಂಡಿ ಆಗಿರಬೇಕು, ಹಂಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ ಆ್ಯಕ್ಚುಲಾಗಿ. ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ ಇದು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು, ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲ್ಲಿ. ಅಲ್ಲಿವರೆಗೂ ಬಾಯ್.